ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೇಯ್, ಹೇಳ್ರಮ್ಮ, ಎಲ್ಲಿಗೆ ತಗೊಂಡೋಗ್ತಾ ಇದ್ದೀರಾ? ಅದು ಸರಿ, ಯಾಕೆ ಹಿಂಗೆ ಎಲ್ಲರೂ ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ಅದು ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಹೂ ಬಾಬಾ, ಅದಕ್ಕೆ ನಾನು ಹಸಿರು ಬಣ್ಣದ ಸೀರೆ ಉಟ್ಕೊಂಡಿದ್ದೀನಿ, ಹೂವೆಲ್ಲ ಮುಟ್ಕೊಂಡಿದ್ದೀನಿ ನೋಡಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದೇನೆ ಇಷ್ಟೆಲ್ಲ ರೆಡಿ ಆಗಿರೋದು. ಇವರೆಲ್ಲ ಹೂ ಮುಟ್ಕೊಂಡಿಲ್ಲ, ನೀನ್ ಮಾತ್ರ ಮುಟ್ಕೊಂಡಿದ್ಯಲ್ಲ. ಅದು ನಾನೇ ಮೇನು, ಇವರೆಲ್ಲ ನನ್ ಜೊತೆಗೆ ಬರ್ತಿದಾರಷ್ಟೇ, ನನ್ ಸಪೋರ್ಟ್ಗೆ ಅಂತ. ಇವಳು ಹೋಗ್ತಿದ್ದಾಳೆ, ಅದಕ್ಕೆ ಹಸಿರು ಬಣ್ಣ ಸೀರೆ ಉಟ್ಕೊಂಡಿದ್ದಾಳೆ. ನಾನು ಹೋಗ್ತಿಲ್ಲ, ಅದಕ್ಕೆ ಕೆಂಪಣ್ಣ ಸೀರೆ ಉಟ್ಕೊಂಡಿದ್ದೀನಿ. ಅಕ್ಕ, ನನಗೆ ಕೆಲಸ ಆ ಕಡೆ ಹುಷಾರು. ನೀನ್ಯಾಕಮ್ಮ ತಪ್ಪಿಸ್ಕೊಂಡು ಆ ಕಡೆ ಹೋಗ್ತಾ ಇದ್ಯಾ? ಇದೇನಪ್ಪ ಐತೆ, ನೀನ್ ಕರೀತಾ ಇರೋ ನಿನ್ ಹೆಂಡತಿ ಕೇಳಿಸ್ಕೊಳ್ದೆ ಹೋಗ್ತಾನೆ ಇದ್ದಾಳೆ? ಅದು ಬಾಬಾ, ಒಂದ್ ಹರಕೆ ಇತ್ತು. ಹರಕೆನಾ? ಹೂ ಬಾಬಾ, ದೊಡ್ಡ ಹರಕೆ, ಮನೆಯವರೆಲ್ಲ ಖುಷಿಯಾಗಿರ್ಬೇಕು ಅಂತ. ಹರಕೆ? ಯಾರ್ ಯಾರಿಗೆ ಹರಕೆ ಮಾಡ್ಕೊಂಡಿದ್ದು? ಅದು ಅತ್ತೆನೆ ಹರಕೆ ಹೊತ್ಕೊಂಡಿದ್ರಂತೆ ರೀ. ಅದು ಯಾವಾಗ್ಲೋ ಬೇಡ್ಕೊಂಡಿದ್ರಂತೆ ನಮ್ಮ ಮದ್ವೆಗೋ ಮುಂಚೆ. ಅದು ದೇವ್ರು ಕನ್ಸಲ್ ಬಂದು ನನ್ನ ಮರ್ತ್ಬಿಟ್ಯಾ ಜಯ ಅಂತ ಕೇಳ್ತಂತೆ. ಅದಕ್ಕೆ ಬೆಳಿಗ್ಗೆಯಿಂದಾನೆ ನಮ್ಮನ್ನ ಹೋಗಿ ಹೋಗಿ ಅಂತ ಓಡಿಸ್ತಾ ಇದ್ದಾರೆ. ಮತ್ತಮ್ಮ ಯಾಕೆ ಬರ್ತಾ ಇಲ್ಲ ರೀ? ಬೇಡ್ಕೊಂಡವ್ರು ಇದನ್ ಮಾಡಬಾರ್ದಂತೆ, ಮನೆ ಸೊಸೆ ಅಂದ್ರೆ ಮಾಡ್ಬೇಕಂತೆ, ಅದ್ರಲ್ಲೂ ನನ್ ಕೈಲೇ ಮಾಡಿಸ್ಬೇಕಂತೆ. ಅಲ್ಲ, ನೀನ್ ಇಷ್ಟೊಂದ್ ಸಾಫ್ಟ್ ಆಗಿ ಮಾತಾಡಿದ್ದ ನಾನು ನೋಡೇ ಇಲ್ಲ. ಇವತ್ ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಸರಿ, ಅದೆಲ್ಲ ಬಿಟ್ಟಾಕೋ, ನೀನ್ ಹೋಗಿ ಅಮ್ಮನ್ ಕರಿ, ಅದೇನು ಅಂತ ಕೇಳೋಣ. ಅಯ್ಯೋ ರೀ, ಟೈಮ್ ಆಯ್ತು, ಜಾಗ ಬಿಡ್ರಿ. ಏನ ಟೈಮ್ ಆಯ್ತು? ಕರಿ ಅಂದ್ಮೇಲೆ ಕರಿಬೇಕಷ್ಟೇ. ನಮ್ ವಿರುದ್ಧ ಕೆಲಸ ಮಾಡೋ ಜೊತೆ ಸೇರ್ಕೊಂಡು ಅನಾದಾನ ಮಾಡ್ತೀಯಾ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ಬೇಡಿ, ನಿಮ್ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಕ್ ಆಗಲ್ಲ. ಸಮಯ ಮೀರೋದ್ರೆ ಪಾಪ ಬಾವನ್ ಜೀವಕ್ಕೆ ಆಪತ್ತು, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನಿಮಗ್ ಪರವಾಗಿಲ್ವಾ? ಅಣ್ಣ, ಅಮ್ಮ ನಿಮ್ಗೋಸ್ಕರನೇ ಹರಕೆ ಕಟ್ಕೊಂಡಿದ್ರು ಅನ್ಸುತ್ತೆ, ಬನ್ನಿ ನಾವು ಇವ್ರ ಜೊತೆ ಹೋಗೋಣ. ಇಲ್ಲ 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 ಬಾಬಾ, ಆಗಲ್ಲ ಅಂದ್ರೆ ಆಗಲ್ಲ. ಅದು ಇಲ್ಲ ಇಬ್ರು ಹೋಗ್ಬೇಕು, ಇಲ್ಲ ನಾಲ್ಕು ಜನ ಹೋಗ್ಬೇಕು, ಅದನ್ ಬಿಟ್ಟು ಬೇರೆ ಯಾರು ಹೋಗಂಗಿಲ್ಲ. ಈಗ ನೋಡಿ, ನಾವು ಮೂರ್ ಜನ, ಡ್ರೈವರ್ ಒಬ್ರು, ನಾಲ್ಕು ಜನ ಕರೆಕ್ಟ್ ಆಗಿದೆ, ನೀವೆಲ್ಲ ಬರಂಗಿಲ್ಲ. ಸರಿ, ನಾನು ಅಣ್ಣನು ಬರ್ತೀವಿ, ಬನ್ನಿ ಹೋಗೋಣ. ಅದು ರೀ, ಸ್ವಲ್ಪ ದಿನದಿಂದ ಭಾವಂಗೆ 40% ಎಲ್ಲ ಆಗ್ಬರ್ತಾ ಇಲ್ಲ, ಅಲ್ಲಿ ಗಂಡಸ್ರೆಲ್ಲ ಬರಬಾರ್ದು. ಪೃಥ್ವಿ ದೇವಸ್ಥಾನದೊಳಗ್ ಬರಲ್ಲ, ಅವನಿಗೆ ಬೇರೆ ಏನೋ ಕೆಲ್ಸ ಇದೆ. ಅಯ್ಯೋ, ನಂಗಿನಂಗೆ ಹೊಟ್ಟೋಗ್ಬಿಡ್ತಾನೆ. ಏನ್ ಬಾಯಿ ಬಂದಿದ್ದಲ್ಲ, ಬೊಗಳ್ತಿದ್ಯ ಇಲ್ಲಿ? ಇರಪ್ಪ ಇರಪ್ಪ ಇರಪ್ಪ, ಈ ನಡುವೆ 40 ಆಗ್ಬರಲ್ಲ ಹೋಗ್ ಬರಲ್ಲ ಅಂತ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾಳೆ. ಇವಳು ಹೇಳೋದಲ್ಲ ಒಂದೊಂದ್ಸಲ ನಿಜ ಆಗುತ್ತೆ. ಲೇ, ಅವಳ ಹಾಲಿಗೆ ನಾಗರಾವ್ ಮಚ್ಚ ಇದೆ ಕಣ, ಇವತ್ತು ಇವಳು ಹೇಳ್ದಂಗೆಲ್ಲ ಆಗ್ಬಿಟ್ಟತ್ತೋ, ಹೋಗ್ಲಿ ಬಿಡಯ್ಯ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡಿ ಅತ್ತ. ಹೇಯ್ ಹೋಮ, ನಿಂತ್ಕೋ, ಬೈಲೆ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ? ಅದು ಬಾಬಾ, ಊರಾಚೆ ಇರೋ ದೇವಸ್ಥಾನಕ್ಕೆ ಬಾಬಾ. ಊರಾಚೆ ತುಂಬಾ ದೇವಸ್ಥಾನ ಇರ್ತದೆ, ನೀನ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ? ಈ ತ್ರಿಶೂಲ ಇರುತ್ತಲ್ಲ ಆ ದೇವಸ್ಥಾನ. ಆ ತ್ರಿಶೂಲನು ದೇವಸ್ಥಾನ ಮುಂದೆ ಎಲ್ಲಾ ದೇವಸ್ಥಾನ ಮುಂದೆ ಇಟ್ಟಿರ್ತಾರೆ, ನೀನ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಹೇಳಮ್ಮ? ಬಾಬಾ, ಈ ದೊಡ್ಡ ಮರ ಇರುತ್ತೆ, ಮರದ ಕೆಳ ಮರದ ಕೆಳಗಡೆ ಕಲ್ಲು ಬೆಂಚ್ ಹಾಕಿರ್ತಾರೆ. ಅಲ್ಲಲ್ಲ, ಒಂದ್ ದೊಡ್ಡ ಹುತ್ತ ಇರುತ್ತೆ, ಹುತ್ತು ಸುತ್ತ ಕಡ್ಡಿ ಕರ್ಪೂರ ಎಲ್ಲ ಸಿಕ್ಸಿರ್ತಾರಲ್ಲ. ಎಲ್ಲಾ ದೇವಸ್ಥಾನದಲ್ಲೂ ಕಡ್ಡಿ ಕರ್ಪೂರನೇ ಹಚ್ಚೋದು, ಬೀಡಿ ಸಿಗರೇಟ್ ಹಚ್ಚತಾರೆ. ಏ ಅನಗ, ನೀನ್ ಹೇಳ್ತಾ ಇರೋದ್ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ.
ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ಎಲ್ಲಿ ಹೋಗ್ತಾ ಇದೆಯಂತ ನ್ಯಾಯವಾಗಿ ಹೇಳಮ್ಮ ಹೇಳು. ಬಾಬಾ ಅನ್ನದಾನ ಮಾಡ್ಬೇಕು ಬಾಬಾ, ಲೇಟ್ ಆದ್ರೆ ಎಲ್ಲರೂ ಹೊಟ್ಟೋಗ್ಬಿಡ್ತಾರೆ, ಯಾರು ಇರಲ್ಲ. ಇದೇನಯ್ಯ ಇದು? ನಮ್ಮ ಅಮ್ಮನ್ಗೆ ಹುಚ್ಚಿಗೆ ಚಿಡಿದ್ ಬಿಡ್ತಾ ಅಂತ ಅಲ್ಲ, ಯಾವಾಗ ನೋಡಿದ್ರು ಯಾವ್ದಾನ ಒಂದ್ ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡ್ಬಿಡ್ತಾಳಲ್ಲ. ಹಿಂಗೆ ಒಂದ್ಸಲ ಮದುವೆ ಹೋಗೋಣ ಅಂತ ಮೈಸೂರಿಗೆ ಹೋಗ್ತಾ ಇದೀವಿ, ರಸ್ತೆಲ್ ಕಾರ್ ನಿಲ್ಸು ಅಂತ ಗಲಾಟೆ ಮಾಡ್ಬಿಟ್ಲು. ನಾನೇನೋ ವಾಂತಿ ಗಿಂತಿ ಬಂದ್ಬಿಡುದು ಅಂತ ಕಾರ್ ನಿಲ್ಸಿದ್ರೆ ರೋಡಲ್ಲಿ ಮೈಲಿಗೆಲ್ಲ ಹಾಕಿರ್ತಾರೆ ಗೊತ್ತಾ, ಆ ಮೈಲಿಗೆಲ್ಗೆ ಯಾವನೋ ಎಲ್ಲಾಡ್ಕೆ ಹಾಕೊಂಡು ಉಗಿದ್ಬಿಟ್ಟವನೆ. ಅದನ್ನೇ ದೇವ್ರು ಅನ್ಕೊಂಡು ಆ ಮೈಲ್ಗಳನ್ನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿದ್ಲು ಮಾಡಿದ್ಲು ಮಾಡಿದ್ಲು. ಬಾಬಾ ಅಲ್ಲ ಕಣಯ್ಯ, ಇಷ್ಟು ವಯಸ್ಸಾಯ್ತಲ್ಲ, ಬುದ್ಧಿ ಮಂದಾಗಿಂದ ಆಗ್ಬಿಟೈತೇನಯ್ಯ. ಅಲ್ಲ ನಮ್ಮ ಅಮ್ಮನಿಗಿಂತ ಅಜ್ಜಿಗೆ ಎಷ್ಟು ವಯಸ್ಸಾಗಿದೆ, ಅವಳೆಷ್ಟೆಲ್ಲ ಬುದ್ಧಿ ಉಪಯೋಗಿಸಿ ನಮ್ಮನ್ನೆಲ್ಲ ಗಿರ್ಗಿಟ್ಲೆ ತರ ಆಟ ಆಡಿಸ್ತಾಳೆ. ನಮ್ಮ ಅಮ್ಮನಿದ್ದಾಳೆ. ಓ ಹೋಗೇ ಬಿಟ್ರಾ? ಅವ್ರು ಆಗ್ಲೇ ಹೋಗೈತಣ. ಹ್ಮ್ ಬಿಟ್ರೆ ಸಾಕು ಅಂತ ಹಾರ್ಕೊಂಡು ಹೋಗ್ಬಿಟ್ರು. ಓ ಇದೇನ್ ರಾಮ, ನಿಮಗೂ ಅವ್ರಿಗೂ ಸಂಬಂಧ ಇಲ್ದರ ತರ ನಿಂತ್ಕೊಂಡಿದ್ದೀರಾ? ಸಂಬಂಧ ಇಲ್ವಾ? ಹ್ಮ್ ನಿಮಗೂ ಈ ಅಡುಗೆಗೆ ಸಂಬಂಧನೇ ಇಲ್ಲಲ್ಲ. ಸರಿ ಸರಿ ಹಂಗೆ ಇರಿ ಅಣ್ಣ, ನಡೀರಿ ಹೋಗಣ. ನೋಡ್ದೇನಪ್ಪ ನಮ್ಮನೆ ಹೆಂಗಸರುಗಳು ಎಂತೆಂಥ ನಾಟಕಗಳು ಮಾಡ್ತಾರೆ. ಹ್ಮ್ ಬಾ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗೋ ಥರ ಕಾಣಿಸ್ತಾ ಇಲ್ಲಪ್ಪ, ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಯಾವ ದೇವಸ್ಥಾನ, ಯಾವ ಹರಕೆ? ಹಾಂ ಇವರೆಲ್ಲರೂ ಒಬ್ಬ ಗಂಡಸು ಯಜಮಾನ ಮನೇಲಿ ಕೂತಿದ್ದೀನಿ, ನನಗೊಂದು ಮಾತು ಹೇಳ್ದೆ ಹೋಗ್ತಾ ಇದಾರಲ್ಲ. ಅಲ್ಲ ಅವತ್ತು ನೋಡಿದ್ರೆ ಕಿರಿ ಮಗನ ಕೈಲಿ ಒಡವೆನೆಲ್ಲ ಹೊರಗಡೆ ಕಳಿಸ್ಕೊಟ್ಲು, ಇವತ್ತು ನೋಡಿದ್ರೆ ಮನೆಯಲ್ಲಿರೋ ಹೆಂಗಸರನ್ನೆಲ್ಲ ಹೊರಗಡೆ ಕಳ್ಸಿಕೊಡ್ತಾ ಇದ್ದಾಳೆ. ಅಮ್ಮ ಬಂದ್ರು. ಅತ್ತೆ ಕೂಡ ಬರ್ತಿದ್ದಾರೆ, ಏನಾದ್ರೂ ಬಾಯಿ ಬಿಟ್ಬಿಟ್ರೆ. ಏನಪ್ಪ ಎಲ್ಲ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ನಿನಗೆ ಯಾವ ಹರಕೆ ಇತ್ತಮ್ಮ? ಏನಪ್ಪ ಕೇಳ್ತಾ ಇದೀಯ ನೀನು? ಇದೇನಮ್ಮ ಇದು, ನಮ್ಮನೆ ಕೇಳ್ತಿದ್ಯಾ? ಏನೋ ನಮ್ಮ ಮನೆ ದೇವರು ನಿನ್ ಕನ್ಸಲ್ ಬಂದು ಏನ್ ಜಯಮ್ಮ ಹರಕೆ ಮರ್ತೋಗಿದ್ಯಾ, ಹರಕೆ ತೀರ್ಸು ಅಂತ ಕೇಳ್ತಂತೆ.